ದಿನಾಂಕ 5/6/2022 ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಪರಿಸರ ವಿಜ್ಞಾನ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ ಹಾಗೂ ಶಿರಾ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಸಲಾಯಿತು। ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತುಮಕೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಕೇಶವರವರು, ಶಿರಾ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು, ರೇಷ್ಮೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಎಸ್ ಆರ್ ಗೌಡರವರು, ನಾರು ನಿಗಮ ಮಂಡಳಿ ಅಧ್ಯಕ್ಷರಾದ ಬಿಕೆ ಮಂಜುನಾಥರವರು, ನಗರಸಭೆಯ ಅಧ್ಯಕ್ಷರಾದ ಬಿ ಅಂಜನಪ್ಪ, ಶಿರಾ ತಹಸೀಲ್ದಾರ್ ಮಮತಾರವರು, ವಿಶ್ವವಿದ್ಯಾನಿಲಯದ ಸಮಿತಿಯ ಸದಸ್ಯರು ಹಾಗೂ ಶಿಕ್ಷಕ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು। ದಿನಾಚರಣೆಯ ಪ್ರಾಮುಖ್ಯತೆ 1972 ರಲ್ಲಿ ಸ್ವೀಡನ್ನ ಒಂದು ರಾಜಧಾನಿ ಸ್ಟಾಕ್ಹೋಮ್ನಲ್ಲಿ ಅಲ್ಲಿ ಸಂಯುಕ್ತ ರಾಷ್ಟ್ರ ವಿಶ್ವಸಂಸ್ಥೆ ಒಂದು ಜಗತ್ತಿನಲ್ಲಿ ಒಂದು ಪರಿಸರ ನಿರ್ವಹಣೆಗೆ ಪರಿಸರ ಜೊತೆಯಲ್ಲಿ ಒಂದು ಸೌಹಾರ್ದಿತ ಒಂದು ಅನುಕೂಲದ ಒಂದು ಬಾಳ್ವಿಕೆಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5 ತಾರೀಕು ಆಯ್ಕೆ ಮಾಡ್ಕೊಂಡು ತದನಂತರ 1974 ಇಸ್ವಿಯಿಂದ ಕೂಡ ಸತತವಾಗಿ ಜೂನ್ 5 ತಾರೀಕು ವಿಶ್ವ ಪರಿಸರ ದಿನಾಚರಣೆಯಾಗಿ ಆಗಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಿರತಕ್ಕಂತದ್ದು। ಈ ಒಂದು ಅನುಷ್ಠಾನದ ಕಚೇರಿಯನ್ನು ಕೀನಿಯಾದ ಒಂದು ರಾಜಧಾನಿಯಾದಂತಹ ನೈರೋಬಿಯಲ್ಲಿ ಅನುಷ್ಠಾನದ ಒಂದು ಅನುಸ್ಥಾಪನೆಯ ಒಂದು ಕಚೇರಿಯನ್ನು ಮಾಡಿ ವಿಶ್ವಕ್ಕೆ ಅಗತ್ಯವಾದಂತಹ ಒಂದು ಪರಿಸರ ಯಾಕಂತ ಹೇಳಿದ್ರೆ ಪರಿಸರ ಅಂತಕ್ಕಂಥದ್ದು ಒಂದು ಮೂಲಭೂತ ಅಗತ್ಯತೆ ನಾವೆಲ್ಲರೂ ಕೂಡ ಜೀವನ ಮಾಡಲಿಕ್ಕೆ ಪರಿಸರ ಅಂತಕ್ಕಂಥದ್ದು ಬಹಳ ಮುಖ್ಯ। ಪ್ರತಿ ವರ್ಷವೂ ಕೂಡ ಕೆಲವರು ದೇಶಗಳಿಂದ ಒಂದು ಆತಿಥ್ಯ ರಾಷ್ಟ್ರ ಈ ಒಂದು ಪರಿಸರ ದಿನಾಚರಣೆಯ ಒಂದು ಆಚರಣೆ ಮಾಡ್ತಿರ್ತಕ್ಕಂಥದ್ದು ಉದಾಹರಣೆಗೆ 2018 ಇಸ್ವಿಯಲ್ಲಿ ಭಾರತ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಆತಿಥ್ಯ ರಾಷ್ಟ್ರವಾಗಿತ್ತು। ಆ ಒಂದು ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮುಕ್ತ ರಾಷ್ಟ್ರ ಅಥವಾ ಪ್ಲಾಸ್ಟಿಕ್ ಮುಕ್ತ ಜಗತ್ತು ಅಂತಕ್ಕಂತ ಒಂದು ದೇವ ದೇಶದಿಂದ ಒಂದು ವರ್ಷ ವಿಶ್ವ ಪರಿಸರ ದಿನಾಚರಣೆ ಭಾರತ ಆತಿಥ್ಯ ರಾಷ್ಟ್ರವಾಗಿ ಆಚರಣೆ ಮಾಡಿತು। 2019 ರಲ್ಲಿ ಚೀನಾ ಈ ಒಂದು ವಾಯು ಮಾಲಿನ್ಯದ ಬಗ್ಗೆ ಜನಜಾಗೃತಿ ಮೂಡಿಸಲು ವಿಶ್ವ ಪರಿಸರ ದಿನಾಚರಣೆಯ ಒಂದು ಆತಿಥ್ಯ ರಾಷ್ಟ್ರವಾಗಿ 2019 ಇಸ್ವಿಯಲ್ಲಿ ಒಂದು ಆಚರಣೆ ಮಾಡಿದ್ರೆ 2025 ಇಸ್ವಿಯಲ್ಲಿ ಅದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಒಂದು ದೇವ ದೇಶಗಳಿಂದ 2025 ಇಸ್ವಿಯಲ್ಲಿ ಒಂದು ಪರಿಸರ ದಿನಾಚರಣೆ ಆಚರಣೆ ಮಾಡಲಾಗಿದೆ। 2021 ಕೂಡ ಪಾಕಿಸ್ತಾನ ಈ ಒಂದು ಪರಿಸರದ ಪುನರ್ಸ್ಥಾಪನೆಗೆ ಈ ಒಂದು ವಿಶ್ವದಲ್ಲಿ ಏನು ಪರಿಸರ ಈಗ ಹಾಳಾಗೋಗಿದೆ ಅದು ಒಂದು ಪುನರ್ಸ್ಥಾಪನೆಯ ಒಂದು ಚಿಂತನೆ ಅದರ ಒಂದು ದೇವ ದೇಶದಿಂದ ಆತಿಥ್ಯ ರಾಷ್ಟ್ರವಾಗಿ 2021 ಇಸ್ವಿಯ ಒಂದು ಪರಿಸರ ದಿನಾಚರಣೆಯನ್ನು ಆ ಸಾಲಿನಲ್ಲಿ ಆಚರಣೆ ಮಾಡಲಾಯಿತು। ಈ ವರ್ಷ ಸ್ವೀಡನ್ ಆತಿಥ್ಯ ರಾಷ್ಟ್ರವಾಗಿದೆ। ನಮ್ಮ ಇರ್ತಕ್ಕಂಥ ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಬೇಕು ನಾವು ಯಾಕಂತ ಹೇಳಿದ್ರೆ ಜೀವ ವೈವಿಧ್ಯತೆಯ ನಡುವೆ ನಾವೆಲ್ಲರೂ ಕೂಡ ಜೀವನ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಒಂದೇ ಭೂಮಿ ಇದನ್ನು ನಾವು ಉಳಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪರಿಸರ ಜೊತೆಯಲ್ಲಿ ಒಂದು ಬಾಳ್ವಿಕೆಗೆ ಒಂದು ಸೌಹಾರ್ದ ಸಂಬಂಧವನ್ನು ನಾವು ಬೆಳೆಸಿಕೊಂಡು ಪರಿಸರವನ್ನು ಹಾಳು ಮಾಡದೇ ಪರಿಸರವನ್ನು ಉಳಿಸ್ಕೊಂಡು ನಮ್ಮ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಈ ವರ್ಷದ ಒಂದು ದೇವೋದ್ದೇಶ ಬಯೋಡೈವರ್ಸಿಟಿ ಅಂತಕ್ಕಂಥ ಒಂದು ದೇವೋದ್ದೇಶದಿಂದ ಹೊರಗಡೆ ಬಿಟ್ಟಂಥ ಸಂದರ್ಭದಲ್ಲಿ ನಮ್ಮ ಬಾಹ್ಯಾಕಾಶದಲ್ಲಿ ಹೊರಗಡೆ ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಏನಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ವೇಪರ್ ಮತ್ತು ಮೀಥೇನ್ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನಿರುತ್ತೆ ಈ ಒಂದು ತಾಪವನ್ನು ಹಿಡಿದಿಟ್ಕೊಂಡು ಈ ಭೂಮಿಯ ವಾತಾವರಣ ಒಂದು ರಾತ್ರಿಯೂ ಕೂಡ ಒಂದು ಬೆಚ್ಚನೆ ವಾತಾವರಣ ತಂಪಾಗಿದ್ರೂ ಕೂಡ ಒಂದು ಬೆಚ್ಚ ವಾತಾವರಣ ಇರಲಿಕ್ಕೆ ಒಂದು ಒಂದು ಅನುವು ಮಾಡ್ಕೊಂಡು ಯಾಕೆಂತ ಹೇಳಿದ್ರೆ ಗ್ರೀನ್ ಹೌಸ್ ಬ್ಲ್ಯಾಂಕೆಟ್ ಯಾವತ್ತೂ ಕೂಡ ಒಂದು ಭೂಮಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ನೀರಿನ ದ್ರವದ ರೂಪದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗದೆ ಯಾಕೆಂತ ಹೇಳಿದ್ರೆ ಇವತ್ತು ಮುಂಜಾನೆ ನಾವೇನು ಸೂರ್ಯನ ಶಾಖ ಬೀಳುತ್ತೆ ಇವತ್ತು ನೀರು ಲಿಕ್ವಿಡ್ ಸ್ಟೇಟಲ್ಲಿ ಬೀಳುತ್ತೆ ಆದರೆ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ
ಹೀಟ್ ಟ್ರ್ಯಾಪ್ ಆಗಿಲ್ಲ ಅಂತ ಹೇಳಿದ್ರೆ ಸಂಜೆ ಸೂರ್ಯಾಸ್ತ ಆದ ತಕ್ಷಣ ಸಂಪೂರ್ಣವಾಗಿ ನೀರು ಇರತಕ್ಕಂತ ಭೂಮಿಯಲ್ಲಿ ಇರತಕ್ಕಂತ ನೀರು ಇರತಕ್ಕಂತ ನೀರು ಸಾಲಿಡಿಫೈ ಆಗಿ ಐಸ್ ಆಗುತ್ತೆ ಇವತ್ತು ಭೂಮಿಯಲ್ಲಿ ಇಡೀ ಸೌರಮಂಡಲದಲ್ಲಿ ವಾಟರ್ ಕ್ಯಾನ್ ಎಕ್ಸಿಸ್ಟ್ ಇನ್ 3 ಸ್ಟೇಟ್ಸ್ ಲಿಕ್ವಿಡ್ ಸಾಲಿಡ್ ಅಂಡ್ ವಾಟರ್ ವೇಪರ್ ಇದು ಬೇರೆ ಎಲ್ಲೂ ಕೂಡ ಸಾಧ್ಯ ಇಲ್ಲ ಮಂಗಳ ಗ್ರಹದಲ್ಲಿ ಇವತ್ತು ಪರ್ಮಾಫ್ರಾಸ್ಟ್ ಅಂತ ಹೇಳ್ತೀವಿ ಐಸ್ ಆಗಿ ಕೆಳಗಡೆ ಇರುತ್ತೆ ಆದರೆ ಮತ್ತೆ ಅದನ್ನು ತೆಗೆದ ತಕ್ಷಣ ಅದು ವಾಟರ್ ವೇಪರ್ ಆಗ್ಬಿಟ್ಟು 3 ಸ್ಟೇಟ್ಸ್ ಅಲ್ಲಿ ಎಲ್ಲೂ ಕೂಡ ಎಕ್ಸಿಸ್ಟ್ ಆಗಲಿಕ್ಕೆ ಆಗೋದಿಲ್ಲ ಅದರಿಂದ ಈ ಒಂದು ಹಸಿರು ಮನೆ ಅನಿಲ ಒಂದು ಮೊತ್ತದಲ್ಲಿ ಒಂದು ಶೇಕಡ ಒಂದು 6% ಅಷ್ಟು ಭೂಮಿಗೆ ಬೇಕಾಗಿರತಕ್ಕಂತದ್ದು ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಈ ಹಸಿರು ಮನೆ ಅನಿಲ ಒಂದು ಈ ಒಂದು ವಾಯುಮಾಲಿನ್ಯದಿಂದ ಒಂದು ಏನು ವಾಹನಗಳ ಒಂದು ಮಾಲಿನ್ಯದಿಂದ ಈ ಒಂದು ಗ್ಯಾಸ್ ಇರ್ಬೋದು ಮತ್ತೆ ಬಯೋಫ್ಯೂಲ್ಸ್ ಅಂತ ಹೇಳ್ತೀವಿ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಅಥವಾ ಏನು ಕೈಗಾರಿಕೆ ಕ್ಷೇತ್ರದಿಂದ ಬರ್ತಕ್ಕಂಥ ಮಾಲಿನ್ಯ ಇರ್ಬೋದು ಇದರಿಂದ ಹೆಚ್ಚು ನಾವು ಈ ಒಂದು ಹಸಿರು ಮನೆ ಅನಿಲಗಳನ್ನು ನಾವು ನಮ್ಮ ಅಟ್ಮೋಸ್ಫಿಯರ್ ಅಲ್ಲಿ ಒಂದು ಶೇಖರಣೆ ಮಾಡ್ತಕ್ಕಂಥ ಒಂದು ನಿಟ್ಟಲ್ಲಿ ನಾವು ಅವಕಾಶಗಳನ್ನು ಕೊಟ್ಟು ಆ ಗ್ರೀನ್ ಹೌಸ್ ಬ್ಲ್ಯಾಂಕೆಟ್ ಅಂತ ಹೇಳಿದೆ ಅದು ಇನ್ನೂ ಹೆಚ್ಚಿನದಾಗಿ ಗಾತ್ರದಲ್ಲಿ ದೊಡ್ಡದಾಗಿ ಬರ್ತಕ್ಕಂಥ ಸೂರ್ಯದ ಒಂದು ತಾಪ ವಾಪಸ್ ಅದು ಬಾಹ್ಯಾಕಾಶಕ್ಕೆ ಹೋಗ್ಬೇಕು ಅದೇನಾಗ್ತದೆ ಅಂತ ಹೇಳಿದ್ರೆ ಅದಲ್ಲೇ ಟ್ರ್ಯಾಪ್ ಆಗಿಬಿಟ್ಟು ಇನ್ನೂ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ತಾಪಮಾನಗಳು ಹೆಚ್ಚಾಗ್ತಕ್ಕಂಥ ಒಂದು ಸನ್ನಿವೇಶ ನಾವು ಇವತ್ತು ನೋಡಿ ಇವತ್ತೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಸುಮಾರು 2 ಡಿಗ್ರಿ ಇವತ್ತು ತಾಪಮಾನ ಹೆಚ್ಚಾಗಿದೆ ಸುಮಾರು 37 ರಿಂದ 38 39 ಅಷ್ಟು ತಾಪಮಾನ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ಇದು ಒಂದು ಹಸಿರು ಮನೆ ಅಲ್ಲಿನ ಗ್ರೀನ್ ಹೌಸ್ ಗ್ಯಾಸಸ್ನ ನಾವು ಹೆಚ್ಚು ಏನು ಉತ್ಪಾದನೆ ಮಾಡಿ ನಮ್ಮ ಅನುಕೂಲಕ್ಕಾಗಿ ಏನು ಉತ್ಪಾದನೆ ಮಾಡಿ ನಾವು ಹೊರಹಾಕ್ತಾ ಇದ್ದೀವಿ ಹೊರಚೆತ್ತಾ ಇದ್ದೀವಿ ಅದು ನಮ್ಮ ಪರಿಸರದಲ್ಲಿ ಅದು ಗಾತ್ರ ಜಾಸ್ತಿ ಆಗಿ ಒಂದು ಜಾಗತಿಕ ಮಟ್ಟದಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ ಇವತ್ತು ನಾವು ಶುಕ್ರ ಗ್ರಹವನ್ನು ನಾವು ನೋಡಿದಾಗ ಇದೇ ರಂಧವೇ ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಸೂರ್ಯನ ತಾಪಮಾನ ಹೆಚ್ಚಾಗಿ ಅದು ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ನೀರು ವಾಟರ್ ವೇಪರ್ ಆಗಿ ಅಕ್ಯುಮುಲೇಟ್ ಆಗಿ ರನ್ಅವೇ ಗ್ರೀನ್ ಹೌಸ್ ಎಫೆಕ್ಟ್ ನಾವು ಶುಕ್ರದಲ್ಲಿ ನೋಡಿರ್ತಕ್ಕಂಥದ್ದು ಅದೇ ಒಂದು ಪರಿಸ್ಥಿತಿ ನಮ್ಮ ಭೂಮಿಯಲ್ಲೂ ಕಾಣ್ತೀವಿ ಅದರಿಂದ ಭೂಮಿಯಲ್ಲಿ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮಾಲಿನ್ಯವನ್ನು ನಾವು ತಡೆಗಟ್ಟತಕ್ಕಂಥದ್ದು ಕೈಗಾರಿಕಾ ಕ್ಷೇತ್ರದಿಂದ ಮಾಡ್ತಿರ್ತಕ್ಕಂಥ ಮಾಲಿನ್ಯವನ್ನು ತಡೆಗಟ್ಟತಕ್ಕಂಥದ್ದು ಜೊತೆಯಲ್ಲಿ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಅಂತ ಹೇಳಿಬಿಟ್ಟು ಈ ಒಂದು ಪರಿಸರ ದಿನಾಚರಣೆಯ ಒಂದು ಧ್ಯೇಯೋದ್ದೇಶ ಆಗಿರ್ತಕ್ಕಂಥದ್ದು ಯಾಕೆಂದರೆ ನಾವೆಲ್ಲರೂ ಕೂಡ ಈ ಒಂದು ಪೀಳಿಗೆಯ ಜನ ಮುಂದಿನ ಪೀಳಿಗೆಗೆ ನಾವೇನಾದ್ರು ಉಡುಗೊರೆ ನಾವು ಬಿಟ್ಟು ಹೋಗ್ತೀವಿ ಒಂದು ಗುರುತನ್ನು ಬಿಟ್ಟು ಹೋಗ್ತೀವಿ ಅಂತ ಹೇಳಿದರೆ ಅದು ಪರಿಸರ ಅದರಿಂದ ನಾವೆಲ್ಲರೂ ಕೂಡ ಜಾಗೃತರಾಗಿ ಜಾಗತಿಕ ಮಟ್ಟದಲ್ಲಿ ಈ ಒಂದು ಪರಿಸರ ಸಂರಕ್ಷಣೆಗೆ ಪರಿಸರದ ಒಂದು ಸುವ್ಯವಸ್ಥೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಶ್ರಮ ವಹಿಸಬೇಕು ಆಸಕ್ತಿ ವಹಿಸಬೇಕು ಬರೀ ಈ ಒಂದು ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆ ಅಂತ ಇವತ್ತೆಲ್ಲರೂ ಸೇರಿ ಒಂದೆರಡು ಗಿಡಗಳನ್ನು ನೆಟ್ಟು ಇದನ್ನು ಮರೆತು ಹೋಗ್ತಕ್ಕಂಥದ್ದಲ್ಲ ಇದನ್ನು ಮುಂದುವರಿಬೇಕಾಗಿದೆ ಇದು ಮುಂದುವರಿದಂತಹ ಒಂದು ಅಧ್ಯಾಯ ಆಗಬೇಕಾಗಿದೆ ಇವತ್ತು ಎಲ್ಲರೂ ಕೂಡ ಇದನ್ನ ಬಗ್ಗೆ ಮನವರಿಕೆ ಮಾಡಿಕೊಂಡು ಪರಿಸರದ ಒಂದು ಸಂರಕ್ಷಣೆಗೆ ಏನು ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ನಾಗರಿಕರು ಕೂಡ ಇದ್ರ ಬಗ್ಗೆ ಅರಿವು ಮಾಡಿಕೊಂಡು ನಮ್ಮ ಸುತ್ತಮುತ್ತ ಜಾಗಗಳಲ್ಲಿ ನಾವು ಅದರ ಬಗ್ಗೆ ಜಾಗೃತಿಗೊಂಡು ನಮ್ಮ ನಾವು ವಾಸಿಸ್ತಕ್ಕಂಥ ಮನೆಯ ಸುತ್ತಮುತ್ತ ಒಂದು ಆಜುಬಾಜಿನ ಒಂದು ಆವರಣದಲ್ಲಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡಿದ್ದೆ ಆದರೆ ನಿಜಕ್ಕೂ ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿರ್ಬೋದು ಅಥವಾ ಜಾಗತಿಕ ಮಟ್ಟದಲ್ಲಿರ್ಬೋದು ಈ ಒಂದು ಏನು ದೇವೋದ್ದೇಶ ಇದೆ ಪರಿಸರದ ಬಗ್ಗೆ ದೇವೋದ್ದೇಶ ಇದೆ ಅದನ್ನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮಾಡ್ತಕ್ಕಂಥ ಒಂದು ಪ್ರಯತ್ನ ಸಫಲವಾಗುತ್ತೆ ಅಂತಕ್ಕಂಥದ್ದು ನಾನದನ್ನು ಭಾವಿಸ್ತೇನೆ. ಎಲ್ಲರಿಗೂ ತಿಳಿದಂತೆ ಈ ಜೀವಿಗಳು ಸಮುದ್ರ ಒಳಗೆ ಮತ್ತು ಹೊರಗಡೆ ಬದುಕುವುದೇ ಈ ಆಮ್ಲಜನಕ. ಹಾಗಾಗಿ ಇವತ್ತು ನಾವು ಬರೇ ಗಿಡಗೆಟ್ಟು ಇವತ್ತು ಹೋಗುವ ಬದಲು ಆ ಗಿಡ ನೆಟ್ಟದನ್ನ ಬಂದು ನಾವು ನೋಡ್ಕೊಂಡು ಹೋದ್ರೆ ಒಂದು ಅರ್ಥ ಇದೆ. ಆಮೇಲೆ ಇನ್ನೂ ಏನು ಅಂದ್ರೆ ಈ ಸಂದರ್ಭದಲ್ಲಿ ನಾವು ನಮ್ಮ ವಿಶ್ವದಾದ್ಯಂತ ಇರುವಂತಹ ಪರಿಸರವಾದಿಗಳನ್ನ ನೆನೆಸ್ಕೋಬೇಕು. ಅವ್ರು ಎಷ್ಟು ಮಟ್ಟಿಗೆ ನಾ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದ್ದೆ. ನಮ್ಮ ದೇಶದಲ್ಲಿ ಇರುವಂತಹ ಪರಿಸರವಾದಿಗಳು, ನಮ್ಮ ರಾಜ್ಯದಲ್ಲಿ ಇರುವಂತಹ ಪರಿಸರವಾದಿಗಳು,
ಸಾಲ್ಮಾನದ ನಿಮ್ಮಕ್ಕ ಮುಂತಾದವರು ಬಹಳಷ್ಟು ಜನ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಈ ಪರಿಸರವನ್ನು ಅವರು ಬೆಳೆಸಿ ನಮಗೆ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸಿಕೊಳ್ಳುವಂಥದ್ದು ನನಗೆ ಬಹುಶಃ ಒಂದು ಒಳ್ಳೆಯ ಕಾರ್ಯ ಅಂತ ನನಗೆ ಅನಿಸುತ್ತೆ. ನಾವು ಅವ್ರ ಜೊತೆಗೆ ಸೇರಿ ನಮ್ಮಿಂದ ಏನಾದರೂ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳು ಅವರಿಗೆ ಈಗಿರುವಂತಹ ಪಠ್ಯಕ್ರಮದಲ್ಲಿ NEP 2020 ಬೇಕಾದಷ್ಟು ಈ ಥರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೆಲಸ ಮಾಡಿಕೊಂಡು ಅವರಿಗೆ ಬೇಕಾದಂಥ ಅವರ ಏನು ಆ ಕೋರ್ಸ್ಗೆ ಬೇಕಾದಂಥ ಕ್ರೆಡಿಟ್ಸ್ಗಳನ್ನ ಗೇನ್ ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಇದೆ. ಅದನ್ನು ಎಲ್ಲರೂ ಅಳವಡಿಸ್ಕೋಬೇಕು. ಹಾಗೆಯೇ ಈ ದಿನದ ಕಾರ್ಯಕ್ರಮಕ್ಕೆ ನನ್ನನ್ನು ಅಧ್ಯಕ್ಷರಾಗಿ ಕರೆದು ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಿದ್ದೆ ನಿಮ್ಮೆಲ್ಲರಿಗೂ. ಏನು ಶಿರಾ ಭಾಗ ಇದೆ ಇದು ಎಜುಕೇಶನ್ ಆಗಿ, ಮತ್ತೆ ಇತ್ತೀಚೆಗೆ ನಮ್ಮ ರಾಜೇಶ್ ಗೌಡರು MLA ಆದ್ಮೇಲೆ ನಮ್ಮ ಭಾಗಕ್ಕೆ ನೀರು ಬಂದಿದ್ದು. ಅದಕ್ಕಿಂತ ಮುಂಚಿತವಾಗಿ ಇದು ಬರಪೀಡಿತ ಪ್ರದೇಶ, ಈ ಕೆರೆಗಳಿಗೆ ನೀರನ್ನು ಸಹ ನಾವು ನೋಡಿರಲಿಲ್ಲ. ಮದ್ಲೂರ್ ಕೆರೆ ಇರ್ಬೋದು, ಶಿರಾ ಕೆರೆ ಇರ್ಬೋದು, ಇವೆಲ್ಲವೂ ಸಹ ಬರಪೀಡಿತ ಪ್ರದೇಶಗಳಾಗಿದ್ದಂತಹ ಬರಪೀಡಿತ ಪ್ರದೇಶ ನಮ್ಮ ಶಿರಾ. ಆ ಒಂದು ಪ್ರದೇಶಕ್ಕೆ ಒಂದು ಹೈಯರ್ ಎಜುಕೇಶನ್ ಸಿಗ್ಬೇಕು, ಎಲ್ಲ ಮಕ್ಕಳಿಗೂ ಸಹ ಉನ್ನತ ಶಿಕ್ಷಣ ವ್ಯಾಸಂಗ ಸಿಗ್ಬೇಕು ಅನ್ನೋ ದೃಷ್ಟಿಯಿಂದನ ಇಲ್ಲಿಗೆ ಈ ಒಂದು ಬಿಲ್ಡಿಂಗ್ ಶಾಂಕ್ಷನ್ ಆಯಿತು. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಉನ್ನತ ಶಿಕ್ಷಣ ಪಡೆಯತಕ್ಕಂಥವ್ರು ಜೊತೆಗೆ ಆ ಶಿಕ್ಷಣದ ಜೊತೆಗೆ ಒಂದು ಸ್ಕಿಲ್ ಅನ್ನು ಸಹ ಕೌಶಲ್ಯವನ್ನು ಸಹ ಪಡೆದು ಅವರು ಉದ್ಯೋಗಾಧಾರಿತ ಶಿಕ್ಷಣವನ್ನು ಪಡೆಯಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಬಿಲ್ಡಿಂಗ್ ನಿರ್ಮಾಣ ಆಯಿತು. ನಮ್ಮೆಲ್ರಿಗೂ ಸ್ಫೂರ್ತಿ ಪ್ರೇರಣೆ ಆಗಿದ್ದಂಥವ್ರು ಒಂದು ಸಾಮರಸ್ಯಕ್ಕೋಸ್ಕರ ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇರ್ತಕ್ಕಂಥ ಮಾದಾರ ಚೆನ್ನಯ್ಯ ಅವರ ಅಮೃತಾಸ್ತ್ರದಿಂದನ ಈ ಒಂದು ಬಿಲ್ಡಿಂಗ್ ನ ಉದ್ಘಾಟನೆ ಮಾಡಿವಿ ಕಳೆದ November 22. ಹಾಗಾಗಿ ಅದರ ನಂತರ ಈಗ ಇಲ್ಲಿ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳು ಎರಡು ರನ್ ಆಗಿದ್ದಾವೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಸ್ಕಿಲ್ ಕ್ಲಾಸ್ಗಳು ಬೇರೆ ಬೇರೆ ಕ್ಲಾಸ್ಗಳನ್ನ ಸಹ ಪ್ರಾರಂಭ ಆಗೋದಿದೆ, ನಡೆಯೋದಿದೆ. ಹಾಗಾಗಿ ನಾ ಇದರ ಒಂದು ಒಟ್ಟಾರೆಯಾಗಿ ನಮ್ಮಲ್ಲಿ ಅಂಜನಪ್ಪ ಅವರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಇಲ್ಲಿ ಏನಾದರೂ ಸ್ವಲ್ಪ ಅವುಗಳಿಂದ ವ್ಯತ್ಯಾಸಗಳಾಗಿದೆ. ಆದರೆ ಸಹಜವಾಗಿ ನಮ್ಮ ಯೂನಿವರ್ಸಿಟಿಯಲ್ಲಿ ಇರೋಂಥ ಒಂದು ಪ್ರೊಸೀಜರ್ಗಳು ಸಹ ತಮ್ಮ ಗಮನಕ್ಕೆ ತರ್ತೀನಿ. ಏನು ಅಂತಂದರೆ ಅಟೋನಮಸ್ ಬಾಡಿ ಆಗಿರೋದ್ರಿಂದ ಕೆಲವೊಂದು ಕಾರ್ಯಕ್ರಮಕ್ಕೆ ಕೆಲವೊಬ್ಬರನ್ನ ಇನ್ವೈಟ್ ಮಾಡಿ ಕಾರ್ಯಕ್ರಮಗಳು ಮುಗಿಸೋಂಥದ್ದು ಯೂನಿವರ್ಸಿಟಿ ಇಲ್ಲಿ ಸಹಜವಾಗಿ ನಡ್ಕೊಂಬಂದಿರೋಂಥ ಇವು. ಕಳೆದ ನಾವು ಈ ಬಿಲ್ಡಿಂಗ್ ಇನಾಗ್ರೇಷನ್ಗೆ ಪರಮ ಪೂಜ್ಯ ಸ್ವಾಮೀಜಿ ಅವ್ರನ್ನ ಇಬ್ಬರನ್ನ ಇನ್ವೈಟ್ ಮಾಡಿದ್ಬಿಟ್ರೆ ಇಲ್ಲಿ ಜನಪ್ರತಿನಿಧಿಗಳನ್ನು ಕರಿಬಾರ್ದು ಅಂತ ಸಿಂಡಿಕೇಟ್ ಡಿಸಿಷನ್ ಆಯಿತು. ಹಂಗೇನೆ ನಾವು ಮಾಡಿವಿ. ಹಾಗಾಗಿ ನಾ ಇಲ್ಲಿನ ಒಂದು ಏನ್ ವ್ಯವಸ್ಥೆ ಇದೆ ಇದೆಲ್ಲವೂ ಸಹ ನಾ ಇಲ್ಲಿನ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಜನಗಳಿಗೆ ನಮ್ಮ ಇವ್ರಿಗೇನೆ ಸಹ ಉಪಯೋಗ ಆಗೋಂಥದ್ದು. ತಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಇಲ್ಲಿ ಕೈ ಜೋಡಿಸ್ಬೇಕು, ಇಲ್ಲಿ ಅಭಿವೃದ್ಧಿ ಆಗ್ಬೇಕು. ಇಲ್ಲಿ ಒಂದಷ್ಟು ನಮಗೆ ರೋಡ್ ಕನೆಕ್ಟಿವಿಟಿ ಇದೆ, ಅದನ್ನು ಸಹ ನಾವು ಅದನ್ನ ಪೂರ್ಣ ಮಾಡಿಕೊಟ್ಟು ಇಲ್ಲೊಂದು ಬಸ್ ವ್ಯವಸ್ಥೆನು ಸಹ ಬೇಕಾಗುತ್ತೆ, ಅದೆಲ್ಲವನ್ನು ಸಹ ನಾವು ಪೂರ್ಣಗೊಳಿಸ್ಬೇಕಾಗುತ್ತೆ. ನಾನು RFO ಸರ್ ಅವ್ರ ಹತ್ರನು ಸಹ ಬಂದ ತಕ್ಷಣ ಮಾತಾಡ್ಕೊಂಡೆ, ವಿನಂತಿ ಮಾಡ್ಕೊಂಡೆ. ಇದು 22 ಎಕರೆ, ತುಂಬಾ ನಾವು ಗಿಡ ಮರಗಳನ್ನ ಹಾಕಿ ಬೆಳೆಯಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಜಾಗ. ಇಲ್ಲಿ ಇನ್ನೇನು ಒಂದೆರಡು ತಿಂಗಳಲ್ಲಿ ಇಲ್ಲಿ ಫೆನ್ಸಿಂಗ್ ಎಲ್ಲ ಆಗುತ್ತೆ, ಕಾಂಪೌಂಡ್ ಆಗುತ್ತೆ. ಅದಾದ ನಂತರ ಇದು ಪೂರ್ತಿಯಾಗಿ ನಾವು ಗಿಡಗಳನ್ನ ಹಾಕಿ ಮುಂದಿನ ದಿನಗಳಲ್ಲಿ ನಮ್ಮ ಜನಪ್ರತಿನಿಧಿಗಳು ಸರ್ಕಾರಗಳು ಮನಸ್ಸು ಮಾಡಿ ಇಲ್ಲೊಂದಷ್ಟು ಬಿಲ್ಡಿಂಗ್ಗಳು ಮತ್ತೆ ಹಾಸ್ಟೆಲ್ಗಳನ್ನೆಲ್ಲ ನಿರ್ಮಾಣ ಮಾಡಿದ್ರೆ ಯಾರೋ ನಾವು ಇಲ್ಲಿ ಬೆಂಗಳೂರು ಮೈಸೂರು ಇನ್ಯಾವುದೋ ಹುಬ್ಳಿ ಸುತ್ತೂರು ಹಿಂಗೆ ದೂರವಾಗಿ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರು ಇಲ್ಲೇನೆ ನಮ್ಮ ಶಿರಾದಲ್ಲೇನೆ ಹೆಚ್ಚು ಉನ್ನತ ಶಿಕ್ಷಣ ಪಡೀಲಿಕ್ಕೆ ಒಂದು ಅವಕಾಶ ಆಗಿದೆ. ಈ ಯೂನಿವರ್ಸಿಟಿ PG ಸೆಂಟರ್ಗಳು ಎಷ್ಟೇ ಕೇಳ್ಕೊಂಡ್ರು ಸಹ ಟಿಪ್ಟೂರಲ್ಲಿ ನಾಗೇಶಣ್ಣರು ಅಲ್ಲಿ ಜಾಗ ಕೊಡ್ತೀವಿ ಬಂದ್ ಮಾಡಿ ಅಂದ್ರೂ ಸಹ ಅಲ್ಲಿ ಸುಮಾರು 12 ವರ್ಷ ಆದ್ರೂ ಸಹ ಅದು ನೆನೆಗುದಿಗೆ ಬಿದ್ದಿದೆ, ಅಲ್ಲಿ ಪ್ರಾರಂಭ ಮಾಡಕ್ ಆಗಿಲ್ಲ. ಆದ್ರೂ ಸಹ ಇವತ್ತು ಶಿರಾಕ್ಕೆ ಅಂತ ಒಂದು ಭಾಗ್ಯ ಸಿಕ್ಕಿರೋದು ನಮ್ಮೆಲ್ಲರ ಈ ಹಿಂದುಳಿದಿರ್ತಕ್ಕಂಥ ಭಾಗದಲ್ಲಿ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತಂದು ನಾನು ಭಾವಿಸ್ತೀನಿ. ಹಾಗಾಗಿ ನಾ ಈ ಒಂದು ಈಗಾಗಲೇ ನಮ್ಮ ಸನ್ಮಾನ್ಯ ರಾಜೇಶ್ ಗೌಡ್ರು ಅವರು ಸರ್ ಪರಿಸರ ದಿನದ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹ ಪರಿಸರದಿಂದಲೇ ಎಲ್ಲವನ್ನು ಪಡಿತಾ ಇದ್ದೀವಿ. ಹಾಗಾಗಿ ನಾ ಮುಂದಿನ ದಿನಗಳಲ್ಲಿ ನಾವು ಪರಿಸರಕ್ಕೋಸ್ಕರ ಏನಾದರೂ ಮಾಡಲೇಬೇಕು, ಪರಿಸರ ಇದ್ರೂ ಮಾತ್ರ ನಾವೆಲ್ಲರೂ ಸಹ ಉಸಿರಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಏನಾದೇನೆ ಸಂಸ್ಕೃತಿ ಭಾಗವಾಗಿ ಯಾವ್ದಾದ್ರೂ ಒಂದು ಸಂಸ್ಕೃತಿ ಇಲ್ಲಿನ ಗಿಡ ಮರ ಕಲ್ಲು ಮಣ್ಣು ಪೂಜೆ ಮಾಡ್ತಾ ಇದೆ ಅಂತಂದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ ಮಾತ್ರ. ಹಾಗಾಗಿ ನಾ ಅಂತ ಒಂದು ಪೂಜನೀಯ ಭಾವ ಇರೋದು ನಮ್ಮ ದೇಶದಲ್ಲಿ ಮಾತ್ರ. ಹಾಗಾಗಿ ಆ ಭಾವವನ್ನ ನಾವು ಹಾಗೆ ಉಳಿಸ್ಕೊಳ್ಳೋಣ, ಇಲ್ಲಿನ ಗಿಡ ಮರಗಳನ್ನ ನಾವು ಹೆಚ್ಚೆಚ್ಚು ರೀತಿಯಲ್ಲಿ ಬೆಳೆಯೋ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ
ಇಲ್ಲಿ ಕ್ರಮ ಕೈಗೊಳ್ಳೋಣ ಮತ್ತೆ ಇಲ್ಲಿನ ವಿದ್ಯಾರ್ಥಿಗಳು ಇಲ್ಲಿ ಇರತಕ್ಕಂತ ಅಧ್ಯಾಪಕರು ಅದಕ್ಕೆ ಮುತುವರ್ಜಿ ವಹಿಸಿ ಇವತ್ತು ಏನು ನಾವು ಸ್ಕೂಲ್ ಅಲ್ಲಿ ಗಿಡ ಹಾಕಿದ್ದೋ ಇವತ್ತು ನಾವು ಹೋದ್ರೆ ಅಲ್ಲಿ ನಮಗೆ ಖುಷಿ ಆಗುತ್ತೆ ನಾವು ಸ್ಕೂಲ್ ಗೆ ಹೋಗಬೇಕಾದ್ರೆ ಹಾಕಿದ ಗಿಡಗಳು ಅಲ್ಲಿ ಮಾಸ್ಟರ್ಗಳು ಹೇಳ್ತಾರೆ ನಮಗೆ ನೀವು ಇದ್ದಾಗ ಹಾಕಿದ್ದಪ್ಪ ಇವು ನೋಡಿ ಮರಗಳಾಗಿರ್ತಿದ್ದಾವೆ ಅಂತ ನಮ್ಮ ಪ್ರೈಮರಿ ಸ್ಕೂಲ್ ಹೈ ಸ್ಕೂಲ್ ಇಲ್ಲೇ ಕಾಳಿದಾಸ ಸ್ಕೂಲ್ ಅಲ್ಲಿ ಮರಗಳು ಹಾಕಿದ್ದವು ದೊಡ್ಡ ದೊಡ್ಡವಾಗಿದ್ದಾರೆ ಶಿರಾದಲ್ಲೇ ಈ ರೀತಿಯಾಗಿ ನಮಗೆ ಮುಂದಿನ ದಿನಗಳಲ್ಲಿ ಬಂದಾಗ ನಮ್ಮ ಆತ್ಮಕ್ಕೂ ತೃಪ್ತಿ ಸಿಗುತ್ತೆ ನಾವಿಷ್ಟು ಕೆಲಸ ಮಾಡಿದ್ದೀವಿ ಅಂತ ಅದೇ ರೀತಿಯಲ್ಲಿ ಮುಂದಿನ ಪೀಳಿಗೆಗೂ ಸಹ ಇಲ್ಲಿನ ಅಕ್ಕಿ ಪಿಕ್ಕಿ ಪಕ್ಷಿಗಳಿಗೆ ಮತ್ತೆ ಮನುಷ್ಯರಿಗೆ ಎಲ್ಲರಿಗೂ ಸಹ ಸಕಲ ಜೀವ ಸಂಕುಲಕ್ಕೂ ಸಹ ಪೂರಕವಾದಂತ ವಾತಾವರಣವನ್ನ ನಾವೆಲ್ಲರೂ ಸಹ ಶ್ರಮವಹಿಸಿ ನಿರ್ಮಾಣ ಮಾಡೋಣ ಅಂತ ಹೇಳ್ತೀನಿ ಇಲ್ಲಿ ಆಗಮಿಸಿರತಕ್ಕಂತ ಎಲ್ಲಾ ಜನಪ್ರತಿನಿಧಿಗಳಿಗೆ ನಗರಸಭಾ ಸದಸ್ಯರಿಗೆ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಮ್ಮ ಯೂನಿವರ್ಸಿಟಿ ಸಿಂಡಿಕೇಟ್ ಸದಸ್ಯರಿಗೆ ಮತ್ತೆ ಉಳಿದ ಎಲ್ಲ ಮಾಧ್ಯಮದವರಿಗೂ ಸಹ ನಾನು ಧನ್ಯವಾದಗಳನ್ನ ಬಂದಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿರೋದಕ್ಕೆ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಮುಂದಿನ ಕಾರ್ಯಕ್ರಮ ಏನಾದ್ರೂ ಇದ್ದ ನಮ್ಮ ಅತಿಥಿಗಳು ಅಂತ ಹೇಳಿ ಮಾತುಗಳ ಹೇಳಿ ಒಡಬೇಕು ಗಿಡ ಹಾಕದಿರುತ್ತೆ ನಂತರ ಒಡಬೇಕು ಅಂತಂದ ಎಲ್ಲರಲ್ಲೂ ವಿನಂತಿ ಮಾಡಿ ಇಲ್ಲಿ ಉಪಾಹಾರದ ವ್ಯವಸ್ಥೆ ಇರುತ್ತೆ ಅದನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ।